ಪಕ್ಕ ಕನ್ನಡದಲ್ಲಿ ಡಬ್ ಆಗಿರುವ ಒಂದು ಟ್ರೆಂಡಿಂಗ್ ಮಲಯಾಳಂ ಮೂವಿ. ಪಕ್ಕ ಅಂದ್ರೆ ಮಲಯಾಳಂ ನಲ್ಲಿ ರಿವೆಂಜ್ ಅಂತ ಮೀನಿಂಗ್ ಅಂತೆ. ಈ ಸೇಡಿನ ಕಥೆಯನ್ನ ಮೂವಿ ಹೇಳುತ್ತೆ. ಮೊದಲನೇ ಸೀನ್ ನಲ್ಲಿ ನಮಗೆ ಒಂದು ಡೆಡ್ ಬಾಡಿಯನ್ನ ನೀರಿನಿಂದ ಹೊರಗೆ ತೆಗೆದಿರೋದು ಕಾಣುತ್ತೆ. ಒಬ್ಬರು ಅಜ್ಜನ ಸಹಾಯದಿಂದ ಪೊಲೀಸ್ ನವರು ಈ ಬಾಡಿಯನ್ನ ನೀರಿನಿಂದ ಹೊರಗೆ ತಗಿಸ್ತಿದ್ದಾರೆ. ಈ ವಯ್ಯನ ಮೀಸೆ ನೋಡಿದ್ರು ಮೊಮ್ಮಕ್ಕಳೆಲ್ಲ ಹಿಡ್ಕೊಂಡು ಜೋಕಲ್ಲಿ ಆಡಬಹುದು. ಆ ಮೀಸೆನ ಅಷ್ಟುದ್ದ ಐತೆ. ಆ ವಯ್ಯನ ಮೀಸೆ ನೋಡ್ತಾ ನೋಡ್ತಾ ನನ್ನ ಚಾನೆಲ್ ಗೊಂಚೂರು ಸಬ್ಸ್ಕ್ರೈಬ್ ಮಾಡಿಬಿಟ್ರೆ ನನಗೂ ಸ್ವಲ್ಪ ಖುಷಿ ಆಗುತ್ತಪ್ಪ. ಓಕೆ, ಇವರು ಬಾಡಿ ತೆಗೆದಿದ್ದಾರೆ. ಇದನ್ನೆಲ್ಲ ಪಿಂಕ್ ಶರ್ಟ್ ತಾತ ರೇಡಿಯೋ ಜೊತೆ ಆ ಕಡೆ ದಡದಲ್ಲಿ ಕೂತ್ಕೊಂಡು ನೋಡ್ತಿದ್ದಾರೆ. ಹೊರತಗಿದ ಡೆಡ್ ಬಾಡಿಯ ಗುರುತನ್ನ ಪತ್ತೆ ಹಚ್ಚೋಕೆ ಪೊಲೀಸ್ ನವರು ಟ್ರೈ ಮಾಡಿದ್ದಾರೆ, ಫೋಟೋಗಳನ್ನ ತಗೊಳ್ಸಿದ್ದಾರೆ. ಇದನ್ನ ಪಾಚಿ ಎನ್ನುವ ಒಬ್ಬ ಟೀನೇಜ್ ಹುಡುಗ ನೋಡಿ ಅವರ ಅಜ್ಜಿಗೆ ಹೋಗಿ ಸ್ಟೋರಿ ಹೇಳ್ತಾನೆ. ಅಜ್ಜಿ, ಆ ನದಿಯಲ್ಲಿ ಮತ್ತೊಬ್ಬ ಹುಡುಗನ ಡೆಡ್ ಬಾಡಿ ಸಿಕ್ತು ಅಂತ. ಅಜ್ಜಿ ಹೇಳ್ತಾರೆ, ನಿನಗೆ ಇನ್ನು ಆ ನದಿಯ ವಿಷಯ ಸರಿಯಾಗಿ ಗೊತ್ತಿಲ್ವೇನೋ ಮೊಮ್ಮಗನೆ, ಅಲ್ಲಿ ಹಲವಾರು ಡೆಡ್ ಬಾಡಿಗಳು ನಮಗೆ ಸಿಗ್ತಾನೆ ಇರ್ತವೆ, ಲೆಕ್ಕವೇ ಇಲ್ಲ ಅಲ್ಲಿ ಸಿಗುವ ಹೆಣಗಳಿಗೆ. ಬಟ್ ಇಂಪಾರ್ಟೆಂಟ್ ವಿಷಯ ಏನು ಅಂದ್ರೆ ನಮ್ಮ ಫ್ಯಾಮಿಲಿ ಹುಷಾರಾಗಿರ್ಬೇಕು, ನಾವುಗಳು ಆ ನದಿಯಲ್ಲಿ ಹೆಣವಾಗಿ ಸಿಗಬಾರದು ಅಂತ. ಸರಿ, ಪಾಚಿಯ ಅಣ್ಣನ ಹೆಸರು ಜಾನಿ ಅಂತ. ಅವತ್ ರಾತ್ರಿ ಪಾಚಿ ಅವರ ಅಣ್ಣ ಜಾನಿ ಮತ್ತೆ ಇನ್ನಿತರ ಫ್ರೆಂಡ್ ಗಳು ಸೇರ್ಕೊಂಡು ನದಿಯಲ್ಲಿ ಸಿಕ್ಕ ಹೆಣದ ಬಗ್ಗೆ ಮಾತಾಡ್ತಿದ್ದಾರೆ. ಈ ಹೆಣವನ್ನ ಯಾರೋ ಕೊಲೆ ಮಾಡಿ ತಂದು ನದಿಯ ಒಳಗಡೆ ಎಸ್ತಿರಬಹುದು ಅಂತ ಫ್ರೆಂಡ್ ಗಳು ಹೇಳ್ತಿದ್ದಾರೆ. ಆಗ ಜಾನಿ ಹೇಳ್ತಾರೆ, ನೋ, ಆ ಹೆಣದ ಮುಖ ಪರಿಚಯ ನಮ್ಗಿಲ್ಲ, ಅದ್ರ ಅರ್ಥ ಏನು ಅಂದ್ರೆ ಇದು ಕೊಲೆ ಆಗಿಲ್ಲ, ಕೊಲೆ ಮಾಡಿದ್ರೆ ಐದರ್ ನಮ್ಮ ಫ್ಯಾಮಿಲಿ ಮಾಡ್ಬೇಕು ಅಥವಾ ನಮ್ಮ ಅಪೋನೆಂಟ್ ಫ್ಯಾಮಿಲಿ ಮಾಡ್ಬೇಕು, ಕೊಲೆಯಾದವರು ನಮ್ಮಿಬ್ಬರ ಫ್ಯಾಮಿಲಿಗೆ ಸೇರಿದವರಾಗಿರ್ಬೇಕು, ಈ ವ್ಯಕ್ತಿ ನಮ್ಮಿಬ್ಬರ ಫ್ಯಾಮಿಲಿ ಅವನ ಅಲ್ಲದೆ ಇರೋದ್ರಿಂದ ಇವ ಕೊಲೆಯಾಗಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ಕನ್ಕ್ಲೂಷನ್ ಏನಪ್ಪಾ ಅಂದ್ರೆ ಈ ಊರಿನಲ್ಲಿ ಎರಡು ಫ್ಯಾಮಿಲಿಗಳಿದ್ದಾವೆ, ಆ ಫ್ಯಾಮಿಲಿಗಳಿಗೆ ಒಬ್ಬರನ್ನ ಕಂಡ್ರೆ ಮತ್ತೊಬ್ಬರಿಗೆ ಆಗ್ತಿರೋದಿಲ್ಲ, ಅವೆರಡು ಕಿತ್ತಾಡ್ತಿರ್ತವೆ ಅನ್ನೋ ಅರ್ಥ. ನೆಕ್ಸ್ಟ್ ಸೀನ್ ನಲ್ಲಿ ನಮ್ಗೆ ಹೀರೋಯಿನ್ ಆನಾ ಅವರ ಪರಿಚಯ ಆಗತ್ತೆ. ಈ ಆನಾ ಮತ್ತೆ ಜಾನಿ ಇಬ್ರು ಲವ್ ಮಾಡ್ತಿರ್ತಾರೆ. ಇಲ್ಲಿ ಟ್ವಿಸ್ಟ್ ಏನಪ್ಪಾ ಅಂದ್ರೆ ಇವರಿಬ್ರು ಪರಸ್ಪರ ವಿರೋಧಿ ಫ್ಯಾಮಿಲಿಗಳಿಗೆ ಸೇರಿದವರಾಗಿರ್ತಾರೆ. ಆನಾಳ ಫ್ಯಾಮಿಲಿ ಕಂಡ್ರೆ ಜಾನಿಯ ಫ್ಯಾಮಿಲಿಗೆ ಆಗೋದಿಲ್ಲ, ಜಾನಿಯ ಫ್ಯಾಮಿಲಿ ಕಂಡ್ರೆ ಆನಾಳ ಫ್ಯಾಮಿಲಿಗೆ ಆಗೋದಿಲ್ಲ. ಆದ್ರೆ ಜಾನಿ ಮತ್ತೆ ಆನಾ ನನ್ನ ಬಿಟ್ಟು ನಿನ್ನ, ನಿನ್ನ ಬಿಟ್ಟು ನನ್ನ, ಇಲ್ಲ ಕಣಪ್ಪ ಜೀವನ ಅಂತವ್ರೆ. ನಾವಿಬ್ರು ಮದುವೆ ಆಗ್ಬಿಟ್ರೆ ನಮ್ಮೆರಡೂ ಫ್ಯಾಮಿಲಿಗಳಿಗಿರುವ ದ್ವೇಷ ನಿಲ್ಲತ್ತೆ, ಅವರಿಬ್ರು ಕಿತ್ತಾಡೋದು ನಿಲ್ಲಿಸ್ತಾರೆ ಅನ್ನೋ ಪ್ಲಾನ್ ಇವರಿಬ್ರದ್ದು. ಸೊ ಆಗಾಗ ಯಾರಿಗೂ ಕಾಣದಂತೆ ಊರಿನ ಆಚೆ ಇರುವ ಒಂದು ಗುಡಿಸಿಲಿನಲ್ಲಿ ಇವರಿಬ್ರು ಮೀಟ್ ಆಗ್ತಿರ್ತಾರೆ. ಈ ಆನಾಳಿಗೆ ಒಬ್ಬ ಅಣ್ಣ ಮತ್ತೆ ಒಬ್ಬ ತಮ್ಮ. ಅಣ್ಣನ ಹೆಸರು ಜಾಯ್, ತಮ್ಮನ ಹೆಸರು ಉನ್ನಿ. ಈ ಜಾಯ್ಗೆ ಸಿಕ್ಕಾಪಟ್ಟೆ ಕೋಪ, ಯಾವಾಗ್ಲೂ ಹೇಗರಾಡ್ತಿರ್ತಾನೆ. ತಮ್ಮ ಉನ್ನಿ ಇವರುಗಳ ಗರಡಿಯಲ್ಲಿ ಬೆಳೀತಾ ಇದ್ದಾನೆ. ಈಗ ಆನಾ ಅಂಡ್ ಜಾನಿ ಇಬ್ರು ರಿಜಿಸ್ಟರ್ ಆಫೀಸ್ ನಲ್ಲಿ ಮದುವೆ ಆಗಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಮದುವೆ ಆಗೋಕೆ ಒಂದು ತಿಂಗಳು ಮುಂಚೆ ನೋಟಿಸ್ ಅನ್ನ ಕೊಡ್ಬೇಕಾಗತ್ತಲ್ಲ, ನೋಟಿಸ್ ಫಾರ್ಮ್ ಗೆ ಸೈನ್ ಸಹ ಹಾಕ್ತಾರೆ. ಫ್ರೆಂಡ್ಸ್ ಗಳೆಲ್ಲ ಸೇರಿ ರಿಜಿಸ್ಟರ್ ಆಫೀಸ್ ನ ನೋಟಿಸ್ ಬೋರ್ಡ್ ನಲ್ಲಿರುವ ನೋಟಿಸ್ ಅನ್ನ ಮುಚ್ಚಿಡಬೇಕು ಇವರುಗಳ ಮದುವೆ ಆಗೋವರೆಗೂ ಅಂತ ಡಿಸೈಡ್ ಮಾಡ್ತಾರೆ. ಬಿಕಾಸ್ ಅವರವರ ಫ್ಯಾಮಿಲಿಗೆ ಗೊತ್ತಾದ್ರೆ ಬಹಳ ದೊಡ್ಡ ರಾದ್ ಅಂತ ಆಗುತ್ತೆ ಅಂತ. ನೆಕ್ಸ್ಟ್ ಸೀನ್ ನಲ್ಲಿ ನಮ್ಗೆ ಜಾನಿಯ ಚಿಕ್ಕಪ್ಪನ ಪರಿಚಯ ಆಗುತ್ತೆ. ಅವರು ಈಗ ತಾನೇ ಜೈಲಿನಿಂದ ರಿಲೀಸ್ ಆಗಿದ್ದಾರೆ. ಈ ವಯನ್ ಹೆಸರು ಅಂದ್ರೆ ಜಾನಿಯ ಚಿಕ್ಕಪ್ಪನ ಹೆಸರು ಕೊಚ್ಚಿಯಪ್ಪ ಅಂತ. ಈ ಕೊಚ್ಚಿಯಪ್ಪ ಜೈಲ್ಗೆ ಹೋಗಿದ್ದು ಒಂದು ಕೊಲೆಯನ್ನ ಮಾಡಿ, ಯಾರ ಕೊಲೆ? ಆನಾ ಇದ್ದಾಳಲ್ಲ ಅವರ ಅಪ್ಪನ ಕೊಲೆ. ಈಗ ಜಾನಿ ಅಂಡ್ ಆನಾಳ ನಡುವೆ ಡಿಸ್ಕಷನ್ ನಡೀತಿದೆ, ನಮ್ಮ ಮದುವೆಗೆ ಎಷ್ಟೊಂದು ಅಡ್ಡಿ ಆತಂಕಗಳು ಬರ್ತಿದ್ದಾವೆ, ಈಗ ನೋಡಿದ್ರೆ ನಿಮ್ಮ ಚಿಕ್ಕಪ್ಪನ ಬಿಡುಗಡೆ ಆಗಿದೆ, ಅವಯ್ಯ ನಮ್ಮ ಅಪ್ಪನ ಕೊಲೆ ಮಾಡ್ಬಿಟ್ಟವ್ರೆ, ಅವರನ್ನ ನೋಡಿದ್ರೆ ನನಗೆ ಮೈಯೆಲ್ಲ ಉರಿಯುತ್ತೆ, ಇನ್ನ ನನ್ನ ಮದುವೆಗೆ ಬಂದ್ಬಿಟ್ರಂತೂ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡುತ್ತೆ, ಆದ್ರಿಂದ ಅವಯ್ಯನ ಮದುವೆಗೆ ಕರಿಬೇಡಿ ಅಂತ ಹೇಳ್ಬಿಡ್ತಾಳೆ ಜಾನಿಗೆ. ಸೊ ಈ ವಿಷಯವನ್ನ ಜಾನಿ ಕೊಚ್ಚಿಯಪ್ಪಂಗೆ ತಿಳಿಸ್ತಾರೆ. ಕೊಚ್ಚಿಯಪ್ಪ ಆನಾಳ ಹತ್ರ ಹೋಗಿ ಕ್ಷಮೆಯನ್ನು ಕೇಳ್ತಾರೆ. ನಿಮ್ಮಪ್ಪನ ಸಾಯಿಸ್ಬೇಕು ಅನ್ನೋ ಉದ್ದೇಶ ನನಗಿರ್ಲಿಲ್ಲ, ಬಟ್ ಗಲಾಟಿನಲ್ಲಿ ಸಡನ್ ಆಗಿ ನಿಮ್ಮಪ್ಪ ಅಡ್ಡ ಬಂದ್ರು, ಅವರು ಸತ್ತೋದ್ರು, ಅದನ್ನ ನೆನೆಸ್ಕೊಂಡಾಗೆಲ್ಲ ನನಗೆ ಅಳು ಬರುತ್ತೆ ಅಂತ. ಇದನ್ನೆಲ್ಲ ಕೇಳಿದ ಆನಾಳ ಮುಖದಲ್ಲಿ ಕ್ಷಮಿಸುವ ಮನೋಭಾವಗಳು ಕಾಣ್ತಾ ಇದ್ದವು ನಮ್ಗೆ. ಇನ್ನು ಆನಾಳ ತಮ್ಮ ಉನ್ನಿ ಈ ವಯ್ಯಂಗೆ ಮೂವಿನಲ್ಲಿ ಗುರಾಯಿಸಪ್ಪ ಅಂತ ಹೆಸರಿಡ್ಬೇಕಿತ್ತು. ಬಿಕಾಸ್ ಮೂವಿನಲ್ಲಿ ಬರೋದು ಮೂರ್ ನಾಲ್ಕು ಕಡೆ, ಎಲ್ಲಾ ಕಡೆ ಗುರಾಯಿಸೋದೇ ಈ ಹುಡುಗನ ಕೆಲಸ. ಸೈಕಲ್ ನಲ್ಲಿ ಬರೋದು ಗುರಾಯಿಸೋದು, ಸ್ಕೂಲ್ಗೆ ಹೋಗೋದು ಗುರಾಯಿಸೋದು, ಜೀಪ್ ನಲ್ಲಿ ಹೋಗ್ತಿದ್ರೆ ಗುರಾಯಿಸೋದು, ರೋಡ್ ನಲ್ಲಿ ನಿಂತಿದ್ರೆ ಗುರಾಯಿಸೋದು, ಯಾರನ್ನ ಗುರಾಯಿಸೋದು? ತನ್ನ ಅಪ್ಪನನ್ನ ಸಾಯಿಸಿದ್ರೆಲ್ಲ ಫ್ಯಾಮಿಲಿಯವರು ಆ ಫ್ಯಾಮಿಲಿ ಮೆಂಬರ್ಸ್ ಗಳನ್ನೆಲ್ಲ ಗುರಾಯಿಸೋದು. ಇನ್ನೇ ಈಗ ಕೊಚ್ಚಿಯಪ್ಪ ಆನಾಳನ್ನ ಕ್ಷಮೆ ಕೇಳಿದ್ದಾಯ್ತು. ಹಾಗೇನೆ ಆನಾಳ ಮನೆಗೆ ಹೋಗಿ ಅವರ ಫ್ಯಾಮಿಲಿಯ ಮೆಂಬರ್ಸ್ ಗಳ ಹತ್ರ ಎಲ್ಲ ಹೇಳ್ಬಿಡೋಣ, ನನಗೆ ಈ ಗಲಾಟಿಗಳೆಲ್ಲ ಇನ್ನು ಮುಂದೆ ಇಷ್ಟ ಇಲ್ಲ, ನಾವೆಲ್ಲ ಸುಖಕರವಾಗಿರೋಣ, ಹೊಡೆದಾಡ್ಕೊಂಡು ಸಾಯೋದು ಬೇಡ ಅಂತ ಹೇಳ್ಬಿಡೋಣ ಅಂತ ಹೇಳಿ ಆನಾಳ ಮನೆಗೆ ಹೋಗ್ತಾರೆ. ಅವರ ತಾತನ್ನ ಭೇಟಿ ಆಗ್ತಾರೆ. ಹಾಗೆ ಮನೆಯವರು ನನ್ನ ಮೇಲೆ ಅಟ್ಯಾಕ್ ಮಾಡದಿರಲಿ ಅಂತ ನನ್ನ ಹತ್ರನೂ ಕುಡುಗೋಲಿದೆ, ನನ್ನನ್ನು ಅಟ್ಯಾಕ್ ಮಾಡಿದ್ರೆ ನಾನು ರಿವರ್ಸ್ ಹೊಡಿತೀನಿ ಅಂತ ಇಂಡೈರೆಕ್ಟ್ ಆಗಿ ತೋರಿಸೋಕೋಸ್ಕರ ನನ್ನ ಕುಡುಗೋಲನ್ನ ವೆಲ್ಡಿಂಗ್ ಮಾಡಿಸ್ಲಿಕ್ಕೆ ಹೋದೆ, ಆನ್ ದ ವೇ ನಿಮ್ಮ ಮನೆಗೆ ಬಂದು ಭೇಟಿ ಹಾಕ್ಸಿನಿ, ನಮ್ಮ ದ್ವೇಷವನ್ನ ಬಿಟ್ಬಿಡೋಣ, ಸುಖವಾಗಿ ಇರೋಣ ಅಂತ.
ಹೇಳ್ತಾರೆ. ಬಟ್ ಆನಾಳ ಫ್ಯಾಮಿಲಿಯ ರಿಯಾಕ್ಷನ್ ಅನ್ನು ನೋಡಿದ್ರೆ ಇವರು ಯಾಕೋ ಸುಮ್ಮನೆ ಇರಂಗ್ ಕಾಣಲ್ಲ ನಮಗೆ. ಸರಿ, ಈಗ ಜಾನಿಯ ಚಿಕ್ಕಪ್ಪ ಆಲಿಯಸ್ ಕೊಚ್ಚಿಯಪ್ಪನನ್ನ ಜಾನಿ ಒಂದು ವೆಲ್ಡಿಂಗ್ ಶಾಪ್ ನಲ್ಲಿ ಕೆಲಸಕ್ಕೆ ಸೇರಿಸ್ತಾರೆ. ಅದಲ್ಲದೆ ಅವತ್ತಿನಿಂದ ಜೈಲಿನಲ್ಲಿದ್ದ ಕೊಚ್ಚಿಯಪ್ಪ ಜೈಲಿನಲ್ಲಿ ಕಷ್ಟ ಬಿದ್ದು ಎಷ್ಟೊಂದು ದುಡ್ಡನ್ನ ಸಂಪಾದನೆ ಮಾಡಿರ್ತಾರೆ. ಇಷ್ಟೊಂದು ಅಂದ್ರೆ ರೀಸನಬಲ್ ದುಡ್ಡು. ಆ ದುಡ್ಡಿನಿಂದ ಜಾನಿಯ ಮದುವೆಗೆ ಬಟ್ಟೆಗಳು, ಪಾಚಿಗೆ ಒಂದು ಸೈಕಲ್, ಹಾಗೆ ಒಂದು ಗೋಲ್ಡ್ ಚೈನ್ ಆನಾಗೋಸ್ಕರ, ಇದನ್ನೆಲ್ಲ ತಂದಿರ್ತಾರೆ. ಸರಿ, ಮದುವೆ ನಾಡಿದ್ದಿದೆ, ಎಲ್ಲರೂ ಮದುವೆಗೆ ಪ್ರಿಪೇರ್ ಆಗ್ಲಿಕ್ಕೆ ಶುರುವಾಗ್ತಾರೆ. ಬಟ್ ಅವತ್ತರಾತ್ರಿ ಆನಾಳ ತಾತ ಜಾಯ್ಗೆ, ಅಂದ್ರೆ ಆನಾಳ ಅಣ್ಣನಿಗೆ, ಹಾಕೊಟ್ ಬಿಡ್ತಾರೆ. ಆ ಕೊಚ್ಚಿಯಪ್ಪ ಜೈಲಿನಿಂದ ಬಿಡುಗಡೆ ಆಗಿ ಬಂದಿದ್ದಾನೆ. ಅವನು ಜೈಲಲ್ಲಿ ಇದ್ದಿದ್ರಿಂದ ಇಷ್ಟು ದಿನ ಸೇಫ್ ಆಗಿದ್ದ, ಈಗ ಬಿಡುಗಡೆ ಆಗಿದ್ದಾನೆ, ಅವನನ್ನ ಮುಗಿಸ್ಬೇಕು ನಾವು ಅಂತ. ಸೊ ನೆಕ್ಸ್ಟ್ ಮಾರ್ನಿಂಗ್ ಕೊಚ್ಚಿಯಪ್ಪ ನದಿಯಲ್ಲಿ ಸ್ನಾನ ಮಾಡೋಕ್ ಹೋದಾಗ ಜಾಯ್ ತನ್ನ ಫ್ಯಾಮಿಲಿಯಿಂದ ಒಂದಷ್ಟು ಚೇಲಗಳನ್ನ ಕರ್ಕೊಂಡು ನದಿಯಲ್ಲಿ ಕೊಚ್ಚಿಯಪ್ಪನ್ನ ಕೊಚ್ಚಿ ಕೊಚ್ಚಿ ಸಾಯಿಸಿ ಒಂದು ಮೂಟೆಗೆ ತುಂಬಿ ಬಿಡ್ತಾನೆ. ತುಂಬಿ ನದಿಯ ಒಳಗಡೆ ಮುಳುಗಿಸ್ಬಿಡ್ತಾನೆ ಮೂಟೆಯನ್ನ. ಇದನ್ನೆಲ್ಲ ಗುರಾಯಿಸಪ್ಪ ಉನ್ನಿ ದೂರದಿಂದ ನಿಂತ್ಕೊಂಡು ಗುರಾಯಿಸ್ತಾವನೆ. ಸೇಡು ದ್ವೇಷಗಳನ್ನೆಲ್ಲ ಜೈಲಿನಲ್ಲೇ ಬಿಟ್ಟು ಒಳ್ಳೆಯ ವ್ಯಕ್ತಿಯಾಗಿ ಈಚೆ ಬಂದಿದ್ದ ಕೊಚ್ಚಿಯಪ್ಪನ್ನ ಕೊಲೆ ಮಾಡಿಬಿಡಿದ್ದಾರೆ ಜಾಯ್ ಕಡೆಯವರು. ಸೊ ಕೊಚ್ಚಿಯಪ್ಪ ಆನಾಳ ಅಪ್ಪನನ್ನ ಕೊಂದ ಸೇಡನ್ನ ಕೊಚ್ಚಿಯಪ್ಪನನ್ನ ಸಾಯಿಸಿ ಆನಾಳ ಫ್ಯಾಮಿಲಿ ತೀರಿಸ್ಕೊಳ್ತು. ಈಗ ಕೊಚ್ಚಿಯಪ್ಪ ಎಲ್ಲೋದ್ರು ಅಂತ ಜಾನ್ ಮತ್ತಿತರ ಕೊಚ್ಚಿಯಪ್ಪನ ಫ್ಯಾಮಿಲಿ ಮೆಂಬರ್ಸ್ ಗಳೆಲ್ಲ ಹುಡುಕ್ತಿದ್ದಾರೆ ಕೊಚ್ಚಿಯಪ್ಪನ್ನ. ಕೊಲೆ ಮಾಡ್ಬಿಟ್ಟು ನದಿ ಒಳಗೆ ಏನಾದ್ರೂ ಹಾಕಿದಾರ ಅಂತ ಡೌಟ್ ಜಾನ್ ಫ್ಯಾಮಿಲಿಗೆ. ಸೊ ನದಿನ ಹುಡುಕಿಸ್ಲಿಕ್ಕೆ ಅಂತ ಜೋಕಾಲಿ ಮೀಸೆ ತಾತನ್ನ ಹುಡ್ಕೊಂಡು ಹೋಗ್ತಾರೆ ಈ ಫ್ಯಾಮಿಲಿ ಅವರು. ಬಟ್ ಜೋಕಾಲಿ ಮೀಸೆ ತಾತ ಸಿಕ್ಕಾಪಟ್ಟೆ ಎಣ್ಣೆ ಹೊಡೆದ್ಬಿಟ್ಟು ಟೈಟ್ ಆಗ್ಬಿಟ್ಟವ್ರೆ, ನನಗ್ ನದಿಲಿ ಇಳಿಯೋಕ್ ಆಗಲ್ಲಪ್ಪ ಇವತ್ತು ಅಂತ ಹೇಳ್ತಾರೆ. ಸೊ ಪಕ್ಕದ ಊರಿನಿಂದ ಮತ್ತೊಬ್ಬ ಈಜಾಡುವವನನ್ನ ಕರಿತಂದು ನದಿಯನ್ನ ಹುಡುಕಿಸ್ತಾರೆ. ಈ ಹೊಸ ವ್ಯಕ್ತಿಗೆ ನದಿಯ ಒಳಗಿರುವ ಮೂಟೆ ಸಿಗೋದೇ ಇಲ್ಲ. ಇಲ್ಲಿ ಇನ್ನೊಂದು ಟ್ವಿಸ್ಟ್ ಏನಪ್ಪ ಅಂದ್ರೆ, ಅದೇ ದಿನ ಜಾನಿ ಅಂಡ್ ಆನಾ ಮದುವೆ ಆಗಬೇಕು ಅಂತ ಡಿಸೈಡ್ ಮಾಡಿದ್ರು. ಬಟ್ ಅವತ್ತೇ ಕೊಚ್ಚಿಯಪ್ಪನ ಕೊಲೆ ಆಗಿದೆ. ಕೊಚ್ಚಿಯಪ್ಪನ ಹುಡುಕ್ತಾ ಹುಡುಕ್ತಾ ಜಾನಿ ಊರೆಲ್ಲ ತಿರುಗ್ತಿದ್ದಾನೆ, ನದಿಯನ್ನೆಲ್ಲ ಹುಡುಕ್ತಿದ್ದಾನೆ, ಮದುವೆಗೆ ಹೋಗೋದಿಲ್ಲ. ಆನಾ ಅಬ್ಜೆಕ್ಟ್ ಮಾಡ್ತಾಳೆ, ನೀನ್ ಯಾಕೆ ಮದುವೆಗೆ ಬರ್ತಿಲ್ಲ ಅಂತ. ಆಗ ಜಾನಿ ಹೇಳ್ತಾನೆ, ನಮ್ ಚಿಕ್ಕಪ್ಪ ಎಲ್ಲೋ ಕಳ್ದೋಗಿದ್ದಾರೆ, ಸತ್ತಿರುವ ಸಂಭವ ಇದೆ, ಈ ದ್ರದ ಸಮಯದಲ್ಲಿ ನಾನು ಮದುವೆ ಆಗೋದ ಆಗಲ್ಲ ಮದುವೆ ಅಂತ. ಆನಾ ಹೇಳ್ತಾಳೆ, ಈ ದ್ವೇಷನೆಲ್ಲ ನಿಲ್ಸೋಕೋಸ್ಕರ ನಾವು ಮದುವೆ ಆಗ್ತಿದ್ವಿ, ನೀನ್ ನೋಡಿದ್ರೆ ಹಿಂಗ್ ಮಾಡ್ತಿದ್ಯಾ, ನೋಡಪ್ಪ ಯೋಚನೆ ಮಾಡು ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಅದಲ್ಲದೆ ಅವತ್ ಸಂಜೆ ಜೋಯಿ ಜಾನಿಯನ್ನ ಮೀಟ್ ಮಾಡಿ ಕೊಚ್ಚಿಯಪ್ಪನ ಸಾಯಿಸಿದ್ ನಾನು ಏನ್ ಮಾಡ್ಕೋತೀಯ ಮಾಡ್ಕೋ ಹೋಗು ಅಂತಲೂ ಅವಾಜ್ ಹಾಕ್ತಾವ್ನೆ. ಅವತ್ ರಾತ್ರಿ ಆನಾಳ ಫ್ಯಾಮಿಲಿ ಅವರಿಗೆ ಜಾನಿ ಅಂಡ್ ಆನಾ ಮೀಟ್ ಮಾಡ್ತಿದ್ದ ಗುಡಿಸಲು ಸಿಕ್ಬಿಡುತ್ತೆ. ಗುಡಿಸಲಿಗೆ ಬೆಂಕಿ ಇಟ್ಟು ಜಾನಿಯ ಮೇಲೆ ರಿವೆಂಜ್ ತೀರಿಸ್ಕೊಳ್ಬೇಕು ಅಂತ ಡಿಸೈಡ್ ಮಾಡ್ತಾರೆ ಆನಾಳ ಫ್ಯಾಮಿಲಿ ಅವರು. ಈಗ ನದಿಯಲ್ಲಿ ಕೊಚ್ಚಿಯಪ್ಪ ಸಿಗ್ಲಿಲ್ಲ, ಊರಲ್ಲೂ ಎಲ್ಲೂ ಕೊಚ್ಚಿಯಪ್ಪ ಕಾಣ್ತಿಲ್ಲ. ಸೊ ಜೋಕಾಲಿ ಮೀಸೆ ತಾತನ್ನೇ ಹಿಡ್ಕೊಂಡು ಬಂದು ನದಿಯನ್ನ ಹುಡುಕ್ಸೋಣ ಅಂತ ನಮ್ ಜಾನಿ ಡಿಸೈಡ್ ಮಾಡ್ತಾರೆ. ನೆಕ್ಸ್ಟ್ ಡೇ ಜೋಕಾಲಿ ಮೀಸೆ ತಾತನ್ನ ಹುಡ್ಕೊಂಡು ಬಂದು ನದಿಯ ಒಳಗೆ ಕಳಿಸ್ತಾರೆ, ಏನಾದ್ರೂ ಸಿಗ್ಬೋದಾ ನೋಡಪ್ಪ ಅಂತ. ಜೋಕಾಲಿ ಮೀಸೆ ತಾತ ನದಿಯನ್ನ ಹುಡುಕ್ತಾ ಇದ್ದಾರೆ, ಈಗ ಏನಾದ್ರೂ ಬಾಡಿ ಸಿಗಬಹುದಾ ಅಂತ. ಈಗ ನದಿಯ ಬದಿಯಲ್ಲಿ ತೀರದಲ್ಲಿ ಕೂತ್ಕೊಂಡು ನೋಡ್ತಿದ್ದ ಪಿಂಕ್ ಶರ್ಟ್ ತಾತನ ಜೊತೆಗೆ ಕೊಚ್ಚಿಯಪ್ಪ ಸಹ ಕೂತ್ಕೊಂಡು ನೋಡ್ತಿದ್ರೆ. ಅದರ ಅರ್ಥ ಏನು, ಇವರಿಬ್ಬರು ಸತ್ತು ಭೂತಗಳಾಗ್ಬಿಟ್ಟು ನೋಡ್ತಾ ಇದ್ದಾರೆ ಅಂತ. ನದಿಯ ಆಳದಲ್ಲಿ ಈಜಾಡ್ತಾ ಹೋದ ನಂತರ ಜೋಕಾಲಿ ಮೀಸೆ ತಾತನ್ಗೆ ಒಂದು ಮೂಟೆ ಸಿಗುತ್ತೆ. ಆ ಮೂಟೆಯನ್ನ ಮೇಲೆ ತರೋಕ್ ಅವ್ರಿಗೆ ಆಗೋದಿಲ್ಲ. ನದಿಯ ಆಳದಿಂದ ಮೇಲ್ಗೆ ಈಜಾಡ್ತಾ ಬಂದು ಜೋಕಾಲಿ ಮೀಸೆಯ ತಾತ ಹೇಳ್ತಾರೆ ಜಾನಿಗೆ, ನೋಡಪ್ಪ ನದಿಯ ಬುಡದಲ್ಲಿ ಒಂದು ಮೂಟೆ ಇದೆ, ಆ ಮೂಟೆಯನ್ನ ನೋಡಿದ್ರೆ ಯಾರೋ ಕೊಲೆ ಮಾಡಲ್ಲ ಹಾಕಿದ್ದಾರೆ ಅನ್ನಿಸ್ತಿದೆ ನನ್ಗೆ ಅಂತ. ಆಗ ಜಾನಿಗೆ ಕನ್ಫರ್ಮ್ ಆಗುತ್ತೆ, ಇದು ನಮ್ ಚಿಕ್ಕಪ್ಪನ ಮೂಟೆನೆ, ನಮ್ಮ ಅಪೋನೆಂಟ್ ಫ್ಯಾಮಿಲಿ ಅವರು ಸಾಯಿಸ್ಬಿಡಿದಾರೆ ನಮ್ ಚಿಕ್ಕಪ್ಪನ್ನ ಅಂತ. ಈ ಕಡೆ ಪಾಚಿ ನದಿಯಲ್ಲಿ ಒಂದು ಹೆಣ ಸಿಕ್ಕಿದೆ, ಹೆಣದ ಮೂಟೆ ಸಿಕ್ಕಿದೆ ಅನ್ನೋ ವಿಚಾರವನ್ನ ತನ್ನ ಅಜ್ಜಿಗೆ ಹೇಳ್ತಾನೆ. ಅಜ್ಜಿ ಹಾಕೊಡ್ತಾರೆ, ಪಾಚಿ ನೀನ್ ದೊಡ್ಡವನಾದ ಮೇಲೆ ಎಲ್ಲರನ್ನ ಮುಗಿಸ್ಬಿಡು, ಕೊಚ್ಚಿಯಪ್ಪನ ಸಾಯಿಸಿದ್ದು ನಮ್ಮ ಅಪೋನೆಂಟ್ ಫ್ಯಾಮಿಲಿ ಅವರೇ, ಅವ್ರನ್ನೆಲ್ಲ ನೀನು ಮುಗಿಸ್ಬಿಡ್ಬೇಕು, ಅಲ್ಲಿವರೆಗೂ ನೀನ್ ನಿದ್ದೆ ಮಾಡಬಾರ್ದು ಅಂತ. ಅಷ್ಟು ಹೇಳಿ ತನ್ನ ಪೆಟ್ಟಿಗೆಯಲ್ಲಿರುವ ಒಂದು ಚಾಕನ್ನ ಪಾಚಿಗೆ ಕೊಡ್ತಾರೆ. ಅಜ್ಜಿ, ಪಾಚಿ ಈ ಚಾಕುನ ತಗೊಂಡು ಆನಾಳ ಅಂಕಲ್ ಅನ್ನು ಅಟ್ಯಾಕ್ ಮಾಡೋಕೆ ಹೋಗ್ತಾನೆ. ಬಟ್ ಪಾಚಿ ಇನ್ನು ಚಿಕ್ಕ ಹುಡುಗ, ಆನಾಳ ಅಂಕಲ್ ದೊಡ್ಡ ವ್ಯಕ್ತಿ. ಸೊ ಪಾಚಿಯನ್ನ ಈಸಿಯಾಗಿ ನೆಲಕ್ ಹಾಕೊಂಡ್ಬಿಡ್ತಾನೆ ಆನಾಳ ಅಂಕಲ್. ಅಷ್ಟರಲ್ಲಿ ಮನೆಗೆ ಬಂದಿದ್ದ ಜಾನಿಗೆ ಈ ವಿಚಾರ ಗೊತ್ತಾಗುತ್ತೆ, ಅಂದ್ರೆ ಪಾಚಿ ಎಲ್ಲ ಹೋಗಿದಾನ ಅನ್ನೋ ವಿಚಾರ ಗೊತ್ತಾಗುತ್ತೆ. ಪಾಚಿಯನ್ನು ಹುಡ್ಕೊಂಡು ಆನ್ ಟೈಮ್ ಪಾಚಿ ಮತ್ತೆ ಆನಾಳ ಅಂಕಲ್ ಕಿತ್ತಾಡ್ತಿರುವ ಜಾಗಕ್ಕೆ ಹೋಗ್ತಾನೆ. ಅಲ್ಲಿ ಪಾಚಿಯನ್ನ ಕೆಳಗೆ ಹಾಕೊಂಡ್ಬಿಟ್ಟವನೇ ಆನಾಳ ಅಂಕಲ್. ಸೊ ಪಾಚಿಯನ್ನ ಬಿಡಿಸುವ ಬರದಲ್ಲಿ ಜಾನಿ ಆನಾಳ ಅಂಕಲ್ ತಲೆಗೆ ವಿಪರೀತವಾಗಿ ಹೊಡಿತಾನೆ. ಆನಾಳ ಅಂಕಲ್ ಸತ್ತೋಗ್ಬಿಡ್ತಾನೆ. ನಂತರ ಪಾಚಿ ಅಂಡ್ ಜಾನಿ ಇಬ್ರು ಸೇರ್ಕೊಂಡು ಆನಾಳ ಅಂಕಲ್ ಅನ್ನ ಒಂದು ಮೂಟೆ ಒಳಗೆ ಹಾಕಿ ಅದನ್ನ ಕಟ್ಟಿ ನದಿಯ ಕೆಳಭಾಗಕ್ಕೆ ಎಸೀತಾರೆ. ಅಲ್ಲಿಗೆ ಮತ್ತೊಂದು ಕೊಲೆ ಆಯ್ತು. ಈಗ ಆನಾಳ ಅಂಕಲ್ ಕಾಣ್ತಿಲ್ಲ ಅನ್ನೋ ವಿಚಾರ ಆನಾಳ ಫ್ಯಾಮಿಲಿಗೆ ಗೊತ್ತಾಯ್ತು. ಆನಾಳ ಅಂಕಲ್ ಅನ್ನ ಊರಲ್ಲೆಲ್ಲ ಓಡ್ಕಾಡ್ಲಿಕ್ಕೆ ಶುರು ಮಾಡಿದ್ರು. ಬಟ್ ಊರಲ್ಲೆಲ್ಲೂ ಕಾಣ್ತಿಲ್ಲ. ಸೊ ಈಗ ನದಿಯಲ್ಲಿ ಹುಡ್ಕೋಣ ಅಂತ ಡಿಸೈಡ್ ಮಾಡಿದ್ರು. ಜೋಕಾಲಿ ತಾತನ್ ಹಿಡ್ಕೊಂಡು ಬಂದು ನದಿಯನ್ನೆಲ್ಲ ಹುಡುಕ್ಸಿದ್ರು. ಹುಡುಕ್ತಿದ್ದಾಗ ಆನಾಳ ಅಂಕಲ್ ನ ಶವ ಇರುವ ಮೂಟೆ ಸಿಕ್ತು ಜೋಕಾಲಿ ಮೀಸೆ ತಾತನ್ಗೆ. ನಂತರ ಕನ್ಫರ್ಮ್ ಆಗೋಯ್ತು ಜಾನಿಯ ಫ್ಯಾಮಿಲಿ ಅವರೇ ಕೊಲೆಯನ್ನ ಮಾಡಿರೋದು ಅಂತ. ಈಗ ಜಾನಿಯ ಮೇಲೆ ಅಟ್ಯಾಕ್ ಮಾಡೋಣ ಅಂತ ಆನಾಳ
ಆಯನಾಳ ಫ್ಯಾಮಿಲಿಯವರು ನಿರ್ಧಾರ ಮಾಡಿದ್ರು. ಜೀಪ್ ನಲ್ಲಿ ಹೋಗ್ತಿರುವ ಜಾನಿಯನ್ನ ಅಟ್ಯಾಕ್ ಮಾಡಿದ್ರು ಆಯನಾಳ ಫ್ಯಾಮಿಲಿಯವರು. ಬಟ್ ಜಾನಿ ಅವರಿಂದ ತಪ್ಪಿಸಿಕೊಂಡು ಓಡೋಗ್ಲಿಕ್ಕೆ ಟ್ರೈ ಮಾಡಿಸಿದಾನೆ. ಬಟ್ ಓಡ್ತಾ ಓಡ್ತಾ ಲೆಲ್ಲ ಹೋಗಿ ಬಿದ್ದು ಬಿಡ್ತಾನೆ. ಅಲ್ಲಿಗೆ ಸೀನ್ ಎಂಡ್ ಆಗುತ್ತೆ. ನೆಕ್ಸ್ಟ್ ಸೀನ್ ನಲ್ಲಿ ಐ ವಿಟ್ನೆಸ್ ಗಳು ಹೇಳ್ತಿರ್ತವೆ ಆಯನಾಳ ಫ್ಯಾಮಿಲಿಯವರು ಜಾನಿಯನ್ನ ಅಟ್ಯಾಡ್ಸ್ಕೊಂಡು ಹೋದ್ರು. ಅವ ಮೊದಲು ಮೊದಲು ಸಿಗ್ಲಿಲ್ಲ, ಆಮೇಲೆ ಸಿಕ್ಕಾಕೊಂಡು ಅವನನ್ನ ಪೀಸ್ ಪೀಸ್ ಮಾಡಿ ಸಾಯಿಸ್ಬಿಟ್ರು ಆಯನಾಳ ಫ್ಯಾಮಿಲಿಯವರು ಅಂತ. ಬಟ್ ಈ ಐ ವಿಟ್ನೆಸ್ ಮಹಾನ್ ಕಳ್ಳ, ದೊಡ್ಡ ಸುಳ್ಳ ಅಂತ ಯಾರು ಅಷ್ಟಾಗಿ ನಂಬೋದಿಲ್ಲ ಇವನನ್ನ. ಈ ಕಡೆ ಜಾನಿ ಯಾರ ಕಾಲನ್ನು ಪಿಕ್ ಮಾಡ್ತಿಲ್ಲ, ಆಯನಾಳ ಕಾಲ್ನ ಸಹ ಪಿಕ್ ಮಾಡ್ತಿಲ್ಲ. ಹಾಗೇನೆ ಆಯನಾ ಮತ್ತೆ ಜಾನಿ ಮದುವೆ ಆಗ್ಲಿಕ್ಕೋಸ್ಕರ ಸಬ್ ರಿಜಿಸ್ಟ್ರ್ ಆಫೀಸ್ ನಲ್ಲಿ ಪ್ರೀ ನೋಟಿಸ್ ಕೊಟ್ಟಿದ್ದಾರೆ, 1 month ಪೀರಿಯಡ್ ನೋಟಿಸ್ ಕೊಟ್ಟಿದ್ದಾರೆ ಅನ್ನೋ ವಿಚಾರ ಆಯನಾಳ ಫ್ಯಾಮಿಲಿ ಅವರಿಗೆ ಗೊತ್ತಾಗ್ಬಿಡುತ್ತೆ. ಆ ನೋಟಿಸ್ ಅನ್ನ ಆಯನಾಳ ಮುಂದೆ ಸುಟ್ಟಾಕ್ಬಿಡ್ತಾರೆ. ಕೆನಡಾದಲ್ಲಿರುವ ಒಬ್ಬ ಹುಡುಗನಿಗೆ ಆಯನಾಳನ್ನ ಮದುವೆ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ ಅವರ ಫ್ಯಾಮಿಲಿ ಅವರು. ಇದರಿಂದ ಆಯನಾಳಿಗೆ ಬಹಳ ಬೇಜಾರಾಗುತ್ತೆ. ತನ್ನ ಕೂದಲನ್ನೆಲ್ಲ ಕಟ್ ಮಾಡ್ಕೊಂಡು ಬಾಬ್ ಕಟ್ ಲೇಡಿ ಆಗೋಳಿಗ ಬ್ರೇಕಪ್ ಆಗಿ ಸಿಕ್ಕಾಪಟ್ಟೆ ಬೇಜಾರಲ್ಲವಳೆ ಆಯನ. ಈಗ ಜಾನಿ ಸಿಕ್ತಿಲ್ಲ, ಪಾಚಿಗೆ ಸಿಕ್ಕಾಪಟ್ಟೆ ಬೇಜಾರಾಗಿದೆ, ನನ್ನ ಅಣ್ಣ ಮಿಸ್ ಆಗ್ಬಿಟ್ಟವ್ರೆ ಅಂತ ಮನೆಯಲ್ಲಿ ಅಜ್ಜಿ ಹತ್ರ ಹೋಗಿ ಗೊಳ್ಳೋ ಅಂತಿರ್ತಾನೆ ಪಾಚಿ. ಆಗ ಅಜ್ಜಿ ಹೇಳ್ತಾರೆ, ನಿಮ್ಮ ಅಣ್ಣನ ಸಾಯಿಸಿರೋರು ನಮ್ಮ ಅಪೋನೆಂಟ್ ಫ್ಯಾಮಿಲಿ ಅವರೇ, ಆನಾ ಫ್ಯಾಮಿಲಿ ಅವರೇ, ನೀನ್ ಅವ್ರನ್ನೆಲ್ಲ ಮುಗಿಸ್ಬಿಡ್ಬೇಕು ಮೊಮ್ಮಗನೇ ಅಂತ. ಅದಲ್ಲದೆ ಈ ಕೊಲೆಗಳೆಲ್ಲ ಹೇಗೆ ಶುರುವಾಗಿದ್ದು ಅಂತಲೂ ಹೇಳ್ತಾರೆ ಅಜ್ಜಿ. ನಾನು ನಿಮ್ ತಾತ ಇಬ್ರು ಲವ್ ಮಾಡ್ತಿದ್ವಿ ಮುಂಚಿನ ಕಾಲದಲ್ಲಿ, ಬಟ್ ನಮ್ಮ ಮದುವೆ ಆದ್ಮೇಲೆ ಆನಾಳ ಫ್ಯಾಮಿಲಿ ಅವರು ಯಾವ್ದೋ ಕಾರಣಕ್ಕೋಸ್ಕರ ನಿಮ್ ತಾತನ ಸಾಯಿಸ್ಬಿಟ್ರು. ಇದರಿಂದ ನನಗೆ ಸಿಕ್ಕಾಪಟ್ಟೆ ಕೋಪ ಬಂತು, ನನ್ನ ಆತ್ಮ ದಗ ದಗ ಅಂತ ಉರಿತಾ ಇತ್ತು. ಸೊ ನಿಮ್ ಅಪ್ಪ ಮತ್ತೆ ನಿಮ್ ಚಿಕ್ಕಪ್ಪನ ಆ ಫ್ಯಾಮಿಲಿಯನ್ನ ಕೊಲೆ ಮಾಡ್ಲಿಕ್ಕೆ ಅಂತಲೇ ಬೆಳೆಸಿದೆ ನಾನು. ಬಟ್ ನಿಮ್ ಅಮ್ಮಂಗೆ ಆ ಫ್ಯಾಮಿಲಿಯನ್ನ ಕೊಲೆ ಮಾಡೋ ವಿಚಾರ ಇಷ್ಟ ಇರ್ಲಿಲ್ಲ. ನಿಮ್ ಅಪ್ಪಂಗೆ ಆಗಾಗ ಅವಾಜ್ ಹಾಕೋರು ಹೆದರ್ಸವ್ರು ನಿಮ್ಮಮ್ಮ, ನೀನೇನಾದ್ರೂ ಕೊಲೆಗಿಲ್ಲ ಅಂತ ಹೋದ್ರೆ ನಾನು ನಿನ್ನ ಬಿಟ್ಟೋಗ್ಬಿಡ್ತೀನಿ ಅಂತ. ಈ ಕಾರಣಕ್ಕೋಸ್ಕರ ನಾನು ನಿಮ್ ಅಮ್ಮನ್ನ ಕರ್ಕೊಂಡೋಗ್ಬಿಟ್ಟ ನದಿಲ್ ಮುಳುಗಿಸ್ಬಿಟ್ಟು ಸಾಯಿಸ್ಬಿಟ್ಟೆ. ಆಯನಾಳ ಫ್ಯಾಮಿಲಿನೇ ನಿಮ್ಮಮ್ಮನ್ ಸಾಯಿಸಿದ್ದು ಅಂತ ಅವ್ರ ತಲೆ ಮೇಲೆ ಹಾಕ್ಬಿಟ್ಟೆ. ಅವತ್ತಿಂದ ಈ ಕೊಲೆಗಳೆಲ್ಲ ಮತ್ತೆ ವಾಪಸ್ ಶುರುವಾದ್ವು. ನೀನು ಅಷ್ಟೇ ಮೊಮ್ಮಗನೇ, ನೀನ್ ದೊಡ್ಡವನಾದ್ಮೇಲೆ ಎಲ್ಲರನ್ನ ಮುಗಿಸ್ಬಿಡು ಅಂತ. ಸೊ ಈ ದ್ವೇಷದ ಆಟವನ್ನ ಶುರು ಮಾಡಿದ್ಯಾರು ಅವ ಅಜ್ಜಿ. ಪಾಚಿಗೆ ಅಸಾಧಾರಣ ಕೋಪ ಬರುತ್ತೆ, ಅಜ್ಜಿ ಮೇಲೆ ನಮ್ಮಮ್ಮನ್ನ ನೀನೇ ಸಾಯಿಸ್ಬಿಟ್ಟ ಅಂತ. ಸೊ ಒಂದು ತಲೆದಿಂಬನ್ನ ತಗೊಂಡು ಅವರ ಅಜ್ಜಿಯನ್ನ ಅಲ್ಲೇ ಸಾಯಿಸ್ಬಿಡ್ತಾನೆ ಪಾಚಿ. ಹೀಗೆ ಸ್ವಲ್ಪ ದಿನಗಳು ಕಳೆದ ನಂತರ ಜಾನಿಯ ಫ್ರೆಂಡ್ ಗಳು ಒಂದು ಊರಲ್ಲಿ ಓಡಾಡ್ತಿರ್ತಾರೆ. ಆಗ ಅವರಿಗೆ ಜಾನಿ, ಗಡ್ಡ ಬಿಟ್ಟಿರುವ ಜಾನಿ ಕಾಣಿಸ್ಬಿಡ್ತಾನೆ. ಅದರರ್ಥ ಅವತ್ತು ಆನಾ ಫ್ಯಾಮಿಲಿ ಅಟ್ಯಾಕ್ ನಿಂದ ಜಾನಿ ಎಸ್ಕೇಪ್ ಆಗಿದ್ದಾನೆ, ಐ ವಿಟ್ನೆಸ್ ಹೇಳಿದ ಸಂಗತಿಗಳೆಲ್ಲ ಸುಳ್ಳು ಅಂತ ಪ್ರೂವ್ ಆಯ್ತು. ಸೊ ಜಾನಿಗೆ ಅವರ ಅಜ್ಜಿ ತೀರೋಗಿರುವ ವಿಚಾರವನ್ನ ತಿಳಿಸಿ ವಾಪಸ್ ಮನೆಗೆ ಕರೆತರ್ತಾರೆ ಅವನ ಫ್ರೆಂಡ್ ಗಳು. ಮನೆಯಲ್ಲಿ ಅಳ್ತಿರುವ ಪಾಚಿಯನ್ನ ನಮ್ಮ ಹುಡುಗ ಜಾನಿ ಸಮಾಧಾನ ಮಾಡ್ತಾರೆ. ಸ್ವಲ್ಪ ದಿನಗಳ ನಂತರ ಊರಿನಲ್ಲಿ ಒಂದು ಜಾತ್ರೆ ನಡೀತಾ ಇರುತ್ತೆ. ಆ ಜಾತ್ರೆಯಲ್ಲಿ ಪಾಚಿ ಪಿಪಿ ಊದ್ಬಿಟ್ಟು ಪರ್ಫಾರ್ಮ್ ಮಾಡ್ತಿರ್ತಾನೆ. ಈ ಜೋಯಿ ಕಡೆಯವರು ಅಂದ್ರೆ ಆಯನಾಳ ಫ್ಯಾಮಿಲಿಯ ಕಡೆಯವರು ಬಂದು ಪಾಚಿಯನ್ನ ಅಲ್ಲಿ ಸಾಯಿಸ್ಬಿಡ್ತಾರೆ. ಸಾಯಿಸಿ ವಾಪಸ್ ನದಿಗೆ ಎಸ್ದು ಬಿಡ್ತಾರೆ. ನಂತರ ಪಾಚಿ ಕಾಣೆಯಾಗಿರುವ ವಿಚಾರ ಜಾನಿಗೆ ತಿಳಿದ ನಂತರ ಜಾನಿ ಎಲ್ಲಾ ಕಡೆ ಹುಡುಕಾಡ್ಲಿಕ್ಕೆ ಶುರು ಮಾಡ್ತಾನೆ. ಪಾಚಿ ಕೂಡ ಸತ್ತೋಗ್ಬಿಡ್ತಾನೆ ಅಂತ ಜಾನಿಗೆ ಅನ್ಸುತ್ತೆ. ಸೊ ನದಿಯಲ್ಲಿ ಇವನೇ ಸ್ವತಃ ಹೋಗಿ ಸ್ವಿಮ್ ಮಾಡ್ತಾ ನದಿಯ ಕೆಳಭಾಗದಲ್ಲಿ ಹುಡುಕ್ತಿರ್ತಾನೆ ಪಾಚಿಯನ್ನ. ನಂತರ ಪಾಚಿಯ ಶವ ಜಾನಿಗೆ ಸಿಗತ್ತೆ. ತನ್ನ ತಮ್ಮ ಸತ್ತೋಗಿರೋದನ್ನ ನೋಡಿ ಜಾನಿಗೆ ಸಿಕ್ಕಾಪಟ್ಟೆ ಅಳು ಬರುತ್ತೆ. ತನ್ನ ತಮ್ಮನಿಗೆ ಕಾರಣವಾದ ಜೋಯಿಯನ್ನ ಮುಗಿಸ್ಬಿಡೋಣ ಅಂತ ಜಾನಿ ಡಿಸೈಡ್ ಮಾಡ್ತಾರೆ. ಹೊಸ ಕುಡುಗೋಲನ್ನ ಕತ್ತಿಯನ್ನ ಪ್ರಿಪೇರ್ ಮಾಡಿಕೊಂಡು ನೆಕ್ಸ್ಟ್ ಡೇ ಜೋಯಿಯನ್ನ ಹುಡ್ಕೊಂಡು ಹೋಗಿ ಜಾಯಿ ಜೋಯಿಯನ್ನ ಸಾಯಿಸ್ಬಿಡ್ತಾರೆ. ಸಾಯಿಸಿ ಪೀಸ್ ಪೀಸ್ ಮಾಡಿ ಅವರನ್ನ ಒಂದು ಮೂಟೆಯಲ್ಲಿ ತುಂಬಿಕೊಂಡು ಹಂದಿಗಳಿಗೆ ಆಹಾರವಾಗಿ ಹಾಕ್ಬಿಡ್ತಾರೆ. ನಂತರ ಆನಾ ಮತ್ತೆ ಜಾನಿ ಇಬ್ರು ಮತ್ತೆ ವಾಪಸ್ ಒಂದಾಗ್ತಾರೆ. ಮನೆಗೆ ಹೋಗಿ ಜಾನಿಯ ಅಜ್ಜಿಯ ಐಟಮ್ಸ್ ಗಳನ್ನೆಲ್ಲ ತಗೊಂಡೋಗಿ ನದಿ ಒಳಗಡೆ ಎಸ್ತು ಬಿಡ್ತಾರೆ ಜಾನಿ ಅವರು. ಜಾನಿ ಜೊತೆಗೆ ಆನಾ ಸಹ ಇದ್ದಾರೆ. ಈಗ ಇವರಿಬ್ಬರನ್ನ ಪಿಂಕ್ ಶರ್ಟ್ ತಾತನ ಜೊತೆಗೆ ಪಾಚಿ ಕೂತ್ಕೊಂಡು ನೋಡ್ತಿದ್ದಾನೆ. ಇಷ್ಟೊತ್ತಿಗೆ ನಮಗೆ ಗೊತ್ತಾಗಿರ್ಬೇಕು ಈ ಪಿಂಕ್ ಶರ್ಟ್ ತಾತನೇ ಆ ಮನೇಲಿ ಇದ್ದ ರೌಡಿ ಅಜ್ಜಿಯ ಗಂಡ ಅಂತ. ಆನಾ ಫ್ಯಾಮಿಲಿ ಅವರು ಮೊಟ್ಟ ಮೊದಲನೆಯ ಬಾರಿಗೆ ಈ ವಯ್ಯನ್ನೇ ಕೊಲೆ ಮಾಡಿದ್ದು. ಸತ್ತ ನಂತರ ದೆವ್ವಾಗಿ ಆ ನದಿಯ ತೀರದಲ್ಲಿ ಕುಳಿಸಿದ್ದಾರೆ. ಈಗ ಪಾಚಿಯ ಮೊಗದಲ್ಲಿ ದೊಡ್ಡ ನಗು ಇದೆ. ಪಾಚಿಗೆ ಬಹಳ ಖುಷಿ ಇದೆ. ಜಾನಿ ಈಗ ದ್ವೇಷದ ಆಟವನ್ನ ಬಿಟ್ಬಿಟ್ಟಿದ್ದಾರೆ. ಆನಾಳನ ಮದುವೆ ಆಗಿ ಮೂವ್ ಆನ್ ಆಗ್ತಿದ್ದಾರೆ ಅಂತ. ಈ ಕಡೆ ಜೋಯಿ ಸತ್ತಿದ್ದಾನೆ. ಬಟ್ ಜೋಯಿಯ ಹೆಂಡತಿಗೆ ಈಗ ತಾನೇ ಹೊಸ ಮಗು ಆಗಿದೆ. ಮಗು ಆದ ಖುಷಿನಲ್ಲಿ ಎಲ್ಲರೂ ಮೂವ್ ಆನ್ ಆಗ್ತಾರೆ. ದ್ವೇಷ ಮುಗಿಯುತ್ತೆ ಅಂತಿರುವಾಗ್ಲೇ ಆನಾಳ ತಮ್ಮ ಉನ್ನಿ ಗುರಾಯ್ಸಪ್ಪ ಉನ್ನಿ ಮನೇಲಿ ಕೂತ್ಕೊಂಡು ಇನ್ನು ಗುರಾಯಿಸ್ತಾನೆ ಅವನೇ ಅವ್ರ ಇವರನ್ನ. ಅದಲ್ಲದೆ ತನ್ನ ತಾತನ ಚೇರ್ನ ಮೇಲೆ ಮಲಗಿ ಕೋಪದ ಮುಖವನ್ನ ಮಾಡಿಕೊಂಡಿದ್ದಾನೆ. ಇದರ ಅರ್ಥ ಏನು? ಈ ಉನ್ನಿ ರಿವೆಂಜ್ ಆಟವನ್ನ ದ್ವೇಷದ ಆಟವನ್ನ ಮುಂದುವರಿಸ್ತಾನೆ ಅಂತ. ಅಲ್ಲಿಗೆ ಮೂವಿ ಎಂಡ್ ಆಗುತ್ತೆ. ಮೂವಿಯ ಮಾರಲ್ ತುಂಬಾ ಸಿಂಪಲ್. ದ್ವೇಷ ಬೆಳೆಸ್ಕೊಳ್ತಾ ಹೋದ್ರೆ ಮನುಷ್ಯರುಗಳು ಸಾಯ್ತಾರೆ, ದ್ವೇಷದ ಬದಲು ಪ್ರೀತಿಯನ್ನ ಬೆಳೆಸ್ಕೊಂಡು ಹೋದ್ರೆ ಹೊಸ ಹೊಸ ಮನುಷ್ಯರು ಹುಡ್ತಾರೆ ಅಂತ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಏನಂತ ಕಮೆಂಟ್ ಮಾಡಿ, ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್. ಜೈ ಹಿಂದ್, ಜೈ ಕರ್ನಾಟಕ.